ನವೆಂಬರ್ ಅಲ್ಲಿ ನಾನು ಒಂದು ಈವೆಂಟ್ ನ ಅಟೆಂಡ್ ಮಾಡಿದೆ ಸೊ ಚೆನ್ನೈಗೆ ಹೋಗಿ ಈ ಒಂದು ಈವೆಂಟ್ ನ ಅಟೆಂಡ್ ಮಾಡಿದೆ ಈ ಈವೆಂಟ್ ಮಾಡಿದ ಮೇಲೆ ನನ್ನ ಮೈನಿ ಮೈಂಡ್ ಸೆಟ್ ಅನ್ನೋದನ್ನ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ನಾನು ತುಂಬಾ ಚೆನ್ನಾಗಿ ಈಗ ಮನಿ ಅನ್ನೋದನ್ನ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಹೆಸರು ಏನು ಅಂದ್ರೆ ಮಿಲಿಯನರ್ ಮೈಂಡ್ ಇಂಟೆನ್ಸಿವ್ ಅಂತ ಸಕ್ಸಸ್ ಗ್ಯಾನ್ ಅಂತ ಒಂದು ಕಮ್ಯುನಿಟಿ ನಿಮ್ಗೆ ಗೊತ್ತಿದ್ರೆ ಸೊ ಅವ್ರು ಕಂಡಕ್ಟ್ ಮಾಡ್ತಾರೆ ಸೊ ಥರ್ಡ್ ಇಯರ್ಸ್ ಲಾರೆನ್ಸ್ ಅನ್ನೋ ಒಂದು ಟ್ರೈನರ್ ಸೊ ಅವರು ಈ ಒಂದು ಎಂಟೈರ್ ಮೂರು ದಿನ ಅದು ಮೂರು ದಿನ ವರ್ಕ್ಶಾಪ್ ಸೊ ಅದನ್ನ ಅಟೆಂಡ್ ಮಾಡ್ತಾರೆ ಬೆರಿ ಮನಿ ರಿಲೇಟೆಡ್ ಆಗಿರುವ ವಿಷಯ ಟಾಸ್ಕ್ ಇದನ್ನೆಲ್ಲ ಹೇಳ್ಕೊಟ್ಟು ಸೊ ನಿಮಗೆ ಅದನ್ನ ಮಾಡ್ತಾರೆ ಸೊ ಹೆಂಗೆ ನೀವು ಮನಿ ಮ್ಯಾನೇಜ್ ಮಾಡ್ಬೇಕು ಸೊ ನೀವು ಅಟ್ಲೀಸ್ಟ್ ಒಂದು ಟೆನ್ ತೌಸಂಡ್ ರುಪೀಸ್ ಅರ್ನ್ ಮಾಡಿದ್ರು ಅದನ್ನ ಯಾವ ತರ ಸೆಗ್ರಿಗೇಟ್ ಮಾಡಿ ಯಾವ ತರ ಮ್ಯಾನೇಜ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿರ್ತಾರೆ ಸೊ ಈ ವಿಡಿಯೋದಲ್ಲಿ ನಾನ್ ಕಲ್ತ್ಕೊಂಡಿರೋ ಆ ಒಂದು ಮೂರು ದಿನದಲ್ಲಿ ಕಲ್ತ್ಕೊಂಡಿರೋ ಮೇನ್ ಕೀ ಟೇಕ್ಅವೇಸ್ ಒಂದು ಐದು ಟೇಕ್ಅವೇಸ್ ಇದೆ ಸೊ ಮನಿನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಸೀರಿಯಸ್ ಆಗಿ ಈ ವಿಷಯನ ನಿಮ್ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿ ಲಾಟ್ ಆಫ್ ಚೇಂಜಸ್ ಅನ್ನೋದನ್ನ ಡೆಫಿನೆಟ್ ಆಗಿ ನೋಡ್ತೀರಾ ಇದನ್ನ ಒಂದು ಜೋಕ್ ಆಗಿ ತಲ್ಕೊಂಬೇಡಿ ನಾನು ಹತ್ತು ಸಾವಿರ ರೂಪಾಯಿ ಕೊಟ್ಟು ಆ ಒಂದು ಈವೆಂಟ್ ನ ಚೆನ್ನೈಗೆ ಹೋಗಿ ಅಟೆಂಡ್ ಮಾಡಿದ್ದೀನಿ ಮೂರು ದಿನ ರೂಮ್ ಅಲ್ಲಿದ್ದು ಅದೊಂದು ಐದು ಸಾವಿರ ಖರ್ಚಾಯ್ತು ಪ್ಲಸ್ ಫುಡ್ ಅವರೇ ಕೊಟ್ಟರು ನೈಟ್ ಫುಡ್ ಎಲ್ಲ ಖರ್ಚು ಮಾಡಿ

ಇಲ್ಲಿ ವಿಡಿಯೋ ಮುಖಾಂತರ ನಿಮ್ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಸೊ ಈ ಚಾನೆಲ್ ನ ನೀವು ಫಾಲೋ ಮಾಡೋದ್ರಿಂದ ವೇಸ್ಟೇಜ್ ಏನು ಇರಲ್ಲ ಯೂಸೇಜೇ ಜಾಸ್ತಿ ಇರುತ್ತೆ ಜಾಸ್ತಿ ಹೊಸ ವಿಷಯನ ಕಲ್ತ್ಕೊಂತ ಇರ್ತೀರಾ ನಿಮಗೆ ಅದು ಒಂದು ಸೆನ್ಸ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ ಅದನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಟೂ ಕೆ ಫಾಲೋವರ್ಸ್ ಇದಾರೆ ಟೂ ಕೆ ಸಬ್ಸ್ಕ್ರೈಬರ್ಸ್ ಇದಾರೆ ನಾವು ಟೆನ್ ಕೆ ಗೆ ರೀಚ್ ಆಗಬೇಕು ಈ ವರ್ಷದಲ್ಲಿ ಆ ಒಂದು ಟಾರ್ಗೆಟ್ ನ ಮಾತ್ರ ನಾನು ಇಟ್ಕೊಂಡಿದ್ದೀನಿ ಪ್ಲಸ್ ಮಾನಿಟೈಸೇಷನ್ ನಮ್ಗೆ ಇನ್ನು ಎನೇಬಲ್ ಆಗಿಲ್ಲ ಇದ್ರೂ ನಾವು ಜಾಸ್ತಿ ವಿಷಯಗಳನ್ನ ತಗೊಂಡು ಕ್ವಾಲಿಟಿಯಾಗಿ ಮಾಡಬೇಕು ಅನ್ಕೊಂಡಿದ್ದೀನಿ

ಅವ್ರು ಏನ್ ಚೆನ್ನಾಗಿರ್ತಾರ ಅಲ್ವೋ ಅವರ ಒಂದು ಕಾಸ ನ ಮಾತ್ರ ಅವರು ಚೆನ್ನಾಗಿ ಮ್ಯಾನೇಜನ್ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ತಾರೆ ಸೊ ದಟ್ ರಿಚ್ ಪೀಪಲ್ ಟೇಕ್ ಕೇರ್ಸ್ ಅಬೌಟ್ ದೇರ್ ಮನಿ ದೇ ಡಾಕ್ಯುಮೆಂಟ್ ಈಚ್ ಅಂಡ್ ಎವ್ರಿಥಿಂಗ್ ಓಕೆ ಸೊ ಸಿಂಪಲ್ ಆಗಿ ಒಂದು ಸ್ಯಾಲ್ರಿ ನಿಮ್ಗೆ ಬರ್ತಿದೆ ನೀವು ವರ್ಕ್ ಮಾಡ್ತಿದ್ರೆ ಸ್ಯಾಲ್ರಿ ಬರ್ತಿದೆ ಸೊ ಆ ಒಂದು ಸ್ಯಾಲ್ರಿನ ನೀವ್ ಹೆಂಗೆ ಸ್ಪ್ಲಿಟ್ ಮಾಡ್ಬೇಕು ಯಾವ ತರ ಯೂಸ್ ಮಾಡಬೇಕು ಸೊ ನೀವು ಪುವರ್ಟಿ ಮತ್ತೆ ಬ್ರೋಕ್ ಅಂತ ಕೇಳ್ತಾ ಹೇಳ್ತಾರಲ್ಲ ಸೊ ನನ್ನ ಹತ್ರ ಕಾಸೇ ಇಲ್ಲ ನಾನು ಏನು ಮಾಡಕ್ ಕಾಸ ಇಲ್ಲ ನಾನು ಕಂಪ್ಲೀಟ್ ಆಗಿ ಬ್ರೋಕ್ ಅಂತ ಹೇಳ್ತಾರಲ್ಲ ಆ ಕಂಡೀಷನ್ ನ ನಿಮ್ ಲೈಫ್ ಅಲ್ಲಿ ನೀವು ಅಚೀವ್ ಆಗಲ್ಲ ಓಕೆ ಆ ಒಂದು ಕಂಡೀಷನ್ ಬರೋದೇ ಇಲ್ಲ ಇನ್ ಕೇಸ್ ನೀವು ಈ ಒಂದು ಕಾನ್ಸೆಪ್ಟ್ಸ್ ನ ಯೂಸ್ ಮಾಡಿದ್ರೆ ಈ ಒಂದು ಕಾನ್ಸೆಪ್ಟ್ಸ್ ಗೆ ಜಾಸ್ತಿ ಜನ ಕಾಸು ಕೊಟ್ಟು ಕಲ್ತ್ಕೊಂತ ಇದ್ರೆ ನಿಮ್ಗೆ ಅದನ್ನ ಆರಾಮಾಗಿ ನಾನು ಅಕ್ಷಯ್ ಕೋಚ್ ಅಕ್ಷಯ್ ನಿಮಗೆ ಹೇಳ್ಕೊಡ್ತೀನಿ ನಾನು ಲೈಫ್ ಕೋಚ್ ಆಗಿ ಚೇಂಜ್ ಆಗ್ತಾ ಇದ್ದೀನಿ ಓಕೆ ಸೊ ಅದನ್ನ ಶೇರ್ ಮಾಡ್ತಾ ಇದ್ದೀನಿ ಡೈರೆಕ್ಟಾಗಿ ಆಗಿ ತಗೊಳ್ಳಿ ಸೊ ನಾನು ಇಲ್ಲಿ ಬರ್ದಿಟ್ಟಿದ್ದೀನಿ ನಾನು ಒಂದು ಬುಕ್ ಅಲ್ಲಿ ಸೊ ಅದನ್ನು ನಿಮಗೆ ರೆಫರೆನ್ಸ್ ಆಗಿ ನಾನು ಕೊಡ್ತಾ ಇರ್ತೀನಿ ಓಕೆ ಸೊ ಬುಕ್ ಅಲ್ಲಿ ಬಿಡಿ ಮೈಂಡ್ ಅಲ್ಲೇ ಇದೆ ನಾನು ಒಂದು ಬೇಸಿಕ್ ಆಗಿ ಇವಾಗ ಒಂದು ವ್ಯಕ್ತಿ ಹತ್ತು ಸಾವಿರ ರೂಪಾಯಿ ದುಡಿತಾ ಇದ್ದಾರೆ ಇವಾಗ ಜಾಸ್ತಿನೇ ದುಡಿತಾರೆ ಎ ಟೆನ್ ತೌಸಂಡ್ ರುಪೀಸ್ ಅರ್ನ್ ಮಾಡ್ತಾ ಇದ್ದಾರೆ ಅಕ್ಷಯ್ ಟೆನ್ ತೌಸಂಡ್ ರುಪೀಸ್ ಒಂದು ಮಂತ್ಗೆ ಅರ್ನ್ ಸೊ ಈಗ ಆ ಒಂದು ಟೆನ್ ತೌಸಂಡ್ ನ ಹೆಂಗೆ ನಾನು ಸ್ಪ್ಲಿಟ್ ಮಾಡ್ತೀನಿ ಪ್ರೆಸೆಂಟ್ ಆಗಿ ಕಲ್ತ್ಕೊಂಡಿರೋ ಪ್ರಿನ್ಸಿಪಲ್ಸ್ ಮನಿ ಮೈಂಡ್ ಇಂಟೆನ್ಸಿವ್ ಪ್ರಿನ್ಸಿಪಲ್ ಪ್ರಕಾರ ನಾನು ಹೆಂಗೆ ಯೂಸ್ ಮಾಡ್ತೀನಿ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಸೊ ನಂಬರ್ ಒನ್ ನನಗೆ ಹತ್ತು ಸಾವಿರ ಕ್ರೆಡಿಟ್ ಆಗಿದ ತಕ್ಷಣ ಸೊ ನನ್ನ ಒಂದು ಕೀ ಏನಿರುತ್ತೆ ಅಂದ್ರೆ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಓಕೆ ನನಗೋಸ್ಕರ ನಾನು ಒಂದು ಆಸ್ತಿನ ಕ್ರಿಯೇಟ್ ಮಾಡಬೇಕು ಅದನ್ನ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ ಸೊ ಸೆಲ್ಫ್ ಇನ್ವೆಸ್ಟ್ಮೆಂಟ್ಗೆ ಟೆನ್ ಪರ್ಸೆಂಟ್ ಎತ್ತಿಟ್ಬಿಡ್ತೀನಿ ಸೊ ಒಂದು ಪೇಪರು ಒಂದು ಬುಕ್ಕು ತಗೊಂಡ್ಬಿಡ್ತೀನಿ ಓಕೆ ನಿಮಗೆ ಡೈರೆಕ್ಟ್ ಆಗಿ ನಾನು ಅದೇ ತರ ಬರ್ದೇ ಹೇಳ್ತೀನಿ ಸೊ ನನಗೂ ಕರೆಕ್ಟಾಗಿ ಆಗಿ ಜ್ಞಾಪಕ ಇರುತ್ತೆ ಓಕೆ ಸೊ ಟೆನ್ ತೌಸಂಡ್ ನೀವು ಬರ್ಕೊಳ್ಳಿ ನೋಟ್ಸ್ ತಗೋಳೋದು ತುಂಬಾನೇ ಇಂಪಾರ್ಟೆಂಟ್ ಗೈಸ್ ಸೊ ನೀವೀಗ ಸುಮ್ಮನೆ ನೋಡ್ತಾ ಇದೀರಾ ಎಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ನೋಟ್ಸ್ ತಗೊಳ್ಳಿ ಸೊ ಟೆನ್ ತೌಸಂಡ್ ಅರ್ನ್ ಮಾಡಿದೆ ಕೂಲ್ ಸೊ ಇದರಲ್ಲಿ ಟೆನ್ ಪರ್ಸೆಂಟ್ ನಾನು ರಿಮೂವ್ ಮಾಡ್ತೀನಿ ಇದನ್ನ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಗೆ ಹಾಕ್ತೀನಿ ಟೆನ್ ತೌಸಂಡ್ ಎಷ್ಟು ತೌಸಂಡ್ ರುಪೀಸ್ ತೌಸಂಡ್ ರುಪೀಸ್ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಗೆ ಹೋಯ್ತು ಮತ್ತೆ ಇನ್ನೂ ಒಂದು ಟೆನ್ ಪರ್ಸೆಂಟ್ ನ ತಗೊಂತೀನಿ ಇದನ್ನ ನಾವು ಎಲ್ ಟಿ ಎಸ್ ಎಸ್ ಅಂತ ಕರಿತೀವಿ ಸೊ ಏನು ಎಲ್ ಟಿ ಎಸ್ ಎಸ್ ಅಂದ್ರೆ ಲಾಂಗ್ ಟರ್ಮ್ ಸೇವಿಂಗ್ ಪ್ಲಾನ್ ಅಂತ ಇಟ್ಕೊಳ್ಳಿ ಸೇವಿಂಗ್ ಸಿಸ್ಟಮ್ ಅಂತ ಇಟ್ಕೊಳ್ಳಿ ನೀವು ಈಗ ಏನಾದ್ರು ಒಂದು ವಿಷಯ ತಗೊಂಬೇಕು ಅನ್ಕೊಂಡಿರ್ತೀರಲ್ಲ ಸೊ ಅದಕ್ಕೆ ಈ ಒಂದು ತೌಸಂಡ್ ರುಪೀಸ್ ಒಂದ್ ಸೈಡ್ ಅಲ್ಲಿ ಹಾಕ್ಬೇಕು ಓಕೆ ನೀವೊಂದು ಐದು ಬ್ಯಾಂಕ್ ಅಕೌಂಟ್ಸ್ ನ ಮಾಡ್ಕೊಬೇಕು ಇದು ಒಂದು ಸಿಂಪಲ್ ಕ್ರಿಂಜಾಗಿ ಅನ್ಸ್ಬಹುದು ಬಟ್ ಆರಾಮಾಗಿ ಮಾಡ್ಕೊಬಹುದು ನನ್ನ ಹತ್ರ ಒಂದು ನಾಲ್ಕು ಬ್ಯಾಂಕ್ ಅಕೌಂಟ್ ಇದೆ ಸೊ ಇನ್ನೂ ಒಂದು ನಾನು ಬಂದ್ಬಿಟ್ಟು ಕ್ಯಾಶ್ ಆಗಿ ಮ್ಯಾನೇಜ್ ಮಾಡ್ತಾ ಇದೀನಿ ಓಕೆ ಸೊ ಈ ತರ ಮಾಡ್ಕೊಳ್ಳಿ ಸೊ ಫಸ್ಟ್ ಒಂದ್ ಬಂದ್ಬಿಟ್ಟು ಸೆಲ್ಫ್ ಇನ್ವೆಸ್ಟ್ಮೆಂಟ್ ಈ ತೌಸಂಡ್ ರುಪೀಸ್ ನ ನೀವ್ ಎತ್ತು ಸೈಡ್ ಇರ್ತೀರಾ ಇದನ್ನ ಯಾಕ್ ಕಾರಣಕ್ಕೂ ನೀವು ಖರ್ಚು ಮಾಡಲ್ಲ ಓಕೆ ಸೊ ಒಂದು ಅದು ಒಂದು ಬಿಗ್ ಅಮೌಂಟ್ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಆಗಿದ ತಕ್ಷಣ ಅದನ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಸೊ ಬೇರೆ ಏನಾದರೂ ಇನ್ವೆಸ್ಟ್ಮೆಂಟ್ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗಿರ್ಲಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಅಂತಾನು ಇಟ್ಕೊಳ್ಳಿ ಇಲ್ಲ ಬೇರೆ ಸ್ಟಾಕ್ಸ್ ಅಲ್ಲಿ ಏನಾದರೂ ಇನ್ವೆಸ್ಟ್ ಮಾಡ್ತೀರಾ ಇದನ್ನ ಬಂದ್ಬಿಟ್ಟು ನೀವು ಯಾವ ಕಾರಣಕ್ಕೂ ಖರ್ಚು ಮಾಡಬಾರ್ದು ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ವಿಷಯನ ಯಾವ ಕಾರಣಕ್ಕೂ ನೀವು ಖರ್ಚು ಮಾಡಲೇಬಾರದು ಓಕೆ ಇಟ್ ಗೋಸ್ ಆನ್ ದರ್ ಸೈಡ್ ಅದೊಂದು ಅಮೌಂಟ್ ಜಮಾ ಆಗ್ತಾನೆ ಇರುತ್ತೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಆಗುತ್ತೆ ಸೊ ಅದನ್ನ ಬೇರೆ ಏನಾದರೂ ಒಂದು ಮಲ್ಟಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ ಇನ್ವೆಸ್ಟ್ ಮಾಡಿ ಕ್ರಿಪ್ಟೋದಲ್ಲಿ ನಿಮ್ಮ ನಾಲೆಜ್ ಇದ್ರೆ ಪ್ಲಸ್ ಸ್ಟಾಕ್ಸ್ ಅಲ್ಲಿ ನಾಲೆಜ್ ಇದ್ರೆ ಅದ್ರಲೆಲ್ಲ ಇನ್ವೆಸ್ಟ್ ಮಾಡಿ ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಆ ಇನ್ವೆಸ್ಟ್ಮೆಂಟು ಬಟ್ ಈ ಒಂದು ಸ್ಟಾಕು ನನಗೆ ಚೆನ್ನಾಗಿ ಅಕ್ಯುಮುಲೇಟ್ ಆಗ್ತಿದೆ ಸೊ ಟೆನ್ ಪರ್ಸೆಂಟ್ ಫಾರ್ ಸೆಲ್ಫ್ ಇನ್ವೆಸ್ಟ್ಮೆಂಟ್

ಬಿಸ್ನೆಸ್ಗೆ ಹೈಯರ್ ಮಾಡ್ಬೋದು ಅಕ್ಷಯ ಹೆಂಗೆ ಯೂಸ್ ಮಾಡ್ತಾ ಇದ್ದಾನೆ ಅಕ್ಷಯಗೆ ಟೆನ್ ತೌಸಂಡ್ ಬಂತು ಸ್ಯಾಲ್ರಿ ಫಿಫ್ಟಿ ಫೈವ್ ಪರ್ಸೆಂಟ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಬಿಸ್ನೆಸ್ ಅಕೌಂಟಲ್ಲಿ ಅಲ್ಲಿ ಆ ಬಿಸ್ನೆಸ್ ಅಕೌಂಟಲ್ಲಿಂದ ನನ್ನ ಎಡಿಟರ್ಸ್ಗೆ ನಾನು ಸ್ಯಾಲ್ರಿ ಕೊಡ್ತೀನಿ ಸ್ಯಾಲ್ರಿ ಅಥವಾ ಫ್ರೀಲ್ಯಾನ್ಸರ್ಸ್ ಇದ್ದಾರೆ ನಮ್ಮ ಹತ್ರ ಎಡಿಟರ್ಸು ಸೊ ಅವರಿಗೆ ಡೈರೆಕ್ಟ್ ಆಗಿ ನಾನು ಕಾಸು ಕೊಡ್ತೀನಿ ಇಷ್ಟು ವೀಡಿಯೋಸ್ ಎಡಿಟ್ ಮಾಡಿದ್ರೆ ಇಷ್ಟು ಅಮೌಂಟ್ ಅಂತ ಅವ್ರ ಹತ್ರ ಮಾತಾಡಿಟ್ಟಿರ್ತೀನಿ ಅವರಿಗೆ ಆ ಕಾಸು ಕೊಡ್ತೀನಿ ಸೊ ಇದು ಬಿಸ್ನೆಸ್ ಅಮೌಂಟ್ ಪ್ಲಸ್ ನಾನು ಬೇರೆ ಏನಾದರೂ ಅಯರ್ ಮಾಡಿದ್ರೆ ಅವ್ರಿಗೂ ಕೊಡ್ತೀನಿ ಸೊ ಅದು ಬಿಸ್ನೆಸ್ ರನ್ ಮಾಡೋದಕ್ಕೆ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಆ ಒಂದು ಅಮೌಂಟ್ ಸೊ ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಯಿಂಟ್ ಎಲ್ಲ ಇಲ್ಲ ಜಸ್ಟ್ ಫೈವ್ ಪರ್ಸೆಂಟ್ ನೀವು ಚಾರಿಟಿ ಅಂತ ಇಟ್ಕೊಬೇಕು ಸೊ ಇದು ಬ್ಯೂಟಿಫುಲ್ ಆದ ಒಂದು ವಿಷಯ ಸೊ ನೀವು ಹತ್ತು ಸಾವಿರ ಅರ್ನ್ ಮಾಡ್ತಾ ಇದೀರ ಅಂದ್ರೆ ಅದರಲ್ಲಿ ಫೈವ್ ಪರ್ಸೆಂಟ್ ಎಷ್ಟಿರುತ್ತೆ ಅಂದ್ರೆ ಐನೂರು ರೂಪಾಯಿ ಸೊ ಇದು ತುಂಬಾ ಅದ್ಭುತವಾದ ಒಂದು ವಿಷಯ ನಾನು ಏನು ಅನ್ಕೊಂಡ್ಬಿಟ್ಟೆ ಬಟ್ ಟ್ರೈ ಮಾಡಿ ನೋಡಿ ಆಸಮ್ ಫೀಲಿಂಗ್ ಅನ್ನೋದು ಬರುತ್ತೆ ಸೊ ಈ ಐನೂರು ರೂಪಾಯಿನ ನೀವು ನೀವೇನ್ ಮಾಡ್ತೀರಾ ಅಂದ್ರೆ ಐನೂರು ರೂಪಾಯಿನ ನ ನೀವು ರೋಡ್ಗೆ ಹೋಗ್ತೀರಾ ಸೊ ಯಾರಾದ್ರೂ ನೋಡ್ತೀರಾ ಓಕೆ ಯಾರಾದ್ರೂ ಕೇಳ್ತಾರೆ ಇಲ್ಲಾದ್ರೂ ನೀವು ಜಾಬ್ ದಲ್ಲಿ ಇಟ್ಕೊಳ್ಳಿ ಯಾರಾದ್ರೂ ನಿಮ್ಮ ಹತ್ರ ಹೆಲ್ಪ್ ಎಲ್ಲಾದ್ರೂ ಕಾಸು ಏನಾದ್ರೂ ಕೇಳ್ತಾರಲ್ಲ ಆಗ ಈ ಒಂದು ಐನೂರು ರೂಪಾಯಿನ ನ್ಯಾಪ್ಕಾ ಇಟ್ಕೊಳ್ಳಿ ಇಲ್ಲ ಚಿಲ್ಲರಿಯಾಗಿ ಇಟ್ಕೊಳ್ಳಿ ಅದರಲ್ಲಿಂದ ಒಂದ್ ಐವತ್ತು ರೂಪಾಯಿ ತಗೊ ಹಂಗೆ ಸಡನ್ ಆಗಿ ಎತ್ಕೊಡೋದು ಆ ಥರ ಕೊಡೋದ್ರಿಂದ ಅಮೇಝಿಂಗ್ ಒಂದು ಫೀಲಿಂಗ್ ಸಿಗುತ್ತೆ ಬ್ಯೂಟಿಫುಲ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ನಂದು ಚಾರಿಟಿ ಅನ್ನೋದು ಸಪ್ರೇಟ್ ಅಕೌಂಟ್ ಇದೆ ಸಪರೇಟ್ ಆಗಿ ನಾನು ಮೈಂಟೈನ್ ಮಾಡ್ತೀನಿ ನನ್ನಿಂದ ಆದಷ್ಟು ನಾನು ಮಾಡ್ತಿರ್ತೀನಿ ಇಂಟೆನ್ಷನಲ್ ಗಿವರ್ಸ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ನೋಡಿ ಅದರಲ್ಲಿ ನಾನು ಮಾಡ್ತಿರೋ ಚಾರಿಟಿನೆಲ್ಲ ನಾನು ಡಾಕ್ಯುಮೆಂಟ್ ಮಾಡ್ತಿದ್ದೀನಿ ಓಕೆ ಸೊ ಅದು ಚೆಕ್ ಮಾಡಿ ನೋಡಿ ಓಕೆ ಚಾರಿಟಿಗೆ ಫೈವ್ ಪರ್ಸೆಂಟ್ ಐನೂರು ರೂಪಾಯಿ ಹೋಯ್ತು ಸೊ ಈಗ ಉಳಿದಿರೋದು ಎಷ್ಟಿದೆ ಇನ್ನೂ ಒಂದು ಟೆನ್ ಪರ್ಸೆಂಟ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಇನ್ನೊಂದು ಟೆನ್ ಪರ್ಸೆಂಟ್ ಪ್ಲೇ ಅಕೌಂಟ್ ಪ್ಲೇ ಅಕೌಂಟ್ ಅನ್ನೋದು ಬೆಸ್ಟ್ ಚಾರಿಟಿಗೆ ನೆಕ್ಸ್ಟ್ ಇದೆ ಓಕೆ ಸೊ ಇದಕ್ಕೋಸ್ಕರನೇ ನೀವು ದುಡಿಯೋಕೆ ಸ್ಟಾರ್ಟ್ ಮಾಡ್ಬಿಡ್ತೀರಾ ಪ್ಲೇ ಅಕೌಂಟ್ಗೆ ಟೆನ್ ಪರ್ಸೆಂಟ್ ಒಂದು ತೌಸಂಡ್ ರುಪೀಸ್ ಓಕೆ ಏನಿದು ಪ್ಲೇ ಅಕೌಂಟ್ ಅಂದ್ರೆ ಸೊ ಈ ತೌಸಂಡ್ ರುಪೀಸ್ ನೀವು ಮಂತ್ ಪೂರ್ತಿ ಅರ್ನ್ ಮಾಡಿರೋದು ಟೆನ್ ತೌಸಂಡ್ ಅದರಲ್ಲಿ ತೌಸಂಡ್ ರುಪೀಸ್ ನಿಮ್ಗೆ ಏನ್ ಇಷ್ಟಾನೋ ಅದರಲ್ಲಿ ಇದನ್ನ ಬಂದ್ಬಿಟ್ಟು ಹಂಗೆ ಚಲಬೇಕು ಕಾಸು ತೌಸಂಡ್ ರುಪೀಸ್ ಈಗ ಒಂದು ಎಕ್ಸ್ಪೆನ್ಸಿವ್ ಆದ ಒಂದು ರೆಸ್ಟೋರೆಂಟ್ ಹೋಗಿ ನೀವು ಊಟ ಮಾಡಬೇಕು ಅಯ್ಯೋ ಇಲ್ಲ ನಾವ್ ಏನಕ್ಕೆ ಮಾಡೋದು ಇಲ್ಲಿ ಎಕ್ಸ್ಪೆನ್ಸಿವ್ ಆದ ಒಂದು ಜಾಗದಲ್ಲಿ ಹೋಗಿ ನೀವು ಮಸಾಜ್ ಮಾಡಿಸ್ಕೊಬೇಕು ಇಲ್ಲೆಲ್ಲ ಏನಕ್ಕೆ ಹೋಗೋದು ಅಷ್ಟು ಕಾಸು ಯಾರು ಕೊಡ್ತಾರೆ ಅಂತೆಲ್ಲ ಯೋಚನೆ ಮಾಡ್ತಿರ್ತಿಲ್ಲ ಈ ಒಂದು ಪ್ಲೇ ಅಕೌಂಟ್ ನ ನೀವು ಎಂಟಿ ಮಾಡ್ಬೇಕು ಎವ್ರಿ ಮಂತ್ ನಾನು ಹೆಂಗೆ ಪ್ಲೇ ಅಕೌಂಟ್ ನ ಯೂಸ್ ಮಾಡ್ಕೊಂತ ಇದ್ದೀನಿ ಅಂದ್ರೆ ನನ್ನ ಒಂದು ಸಪ್ಲಿಮೆಂಟ್ಸ್ ನನಗೆ ಬೇಕಾಗಿರೋ ಶೂಸ್ ನನಗೆ ಬೇಕಾಗಿರೋ ಡ್ರೆಸ್ಸು ಸೊ ಈ ತರ ವಿಷಯಗಳನ್ನೆಲ್ಲ ನಾನು ಯೂಸ್ ಮಾಡ್ಕೊಂತ ಇದ್ದೀನಿ ಪ್ಲೇ ಅಕೌಂಟ್ ಗೆ ಈಗ ಫಾರ್ ಎಕ್ಸಾಂಪಲ್ ನಾನು ಫಿಫ್ಟಿ ತೌಸಂಡ್ ಅರ್ನ್ ಮಾಡಿಬಿಟ್ಟೆ ಅಂದ್ರೆ ಸೊ ಇದರಲ್ಲಿ ಫೈವ್ ತೌಸಂಡ್ ಪ್ಲೇ ಅಕೌಂಟ್ ಹೋಗುತ್ತೆ ನನಗೆ ವೇ ಪ್ರೋಟೀನ್ ಬರುತ್ತೆ ಆರಾಮಾಗಿ ತಗೊಂತೀನಿ ಸೊ ಚಾರಿಟಿಗೆ ಫಿಫ್ಟಿ ತೌಸಂಡ್ ಅಲ್ಲಿ ಫೈವ್ ಪರ್ಸೆಂಟ್ ಓಕೆ ಚಾರಿಟಿ ಅಂದ್ರೆ ಎಷ್ಟು ನೀವೇ ನೀವೇ ಎಷ್ಟು ಹೋಗುತ್ತೆ ಫೈವ್ ಪರ್ಸೆಂಟ್ ಅಂದ್ರೆ ಟೂ ಪಾಯಿಂಟ್ ಟೂ ಪಾಯಿಂಟ್ ಫೈವ್ ಕೆ ಎರಡ್ ಸಾವಿರದ ಐನೂರು ರೂಪಾಯಿ ಚಾರಿಟಿಗೆ ಹೋಗುತ್ತೆ ಸೊ ದಾಟ್ ಇಸ್ ಅನದರ್ ಬಿಗ್ ಥಿಂಗ್ ಬಿಗ್ ಇಂಪ್ಯಾಕ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ನಾನು ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ಬೋದು ಅದು ನನ್ನ ಮೋಟಿವೇಟ್ ಮಾಡುತ್ತೆ ಇನ್ನೂ ಜಾಸ್ತಿ ಅರ್ನ್ ಮಾಡೋದಕ್ಕೋಸ್ಕರ ಸೊ ಬಿಸ್ನೆಸ್ ಅಂತ ನೋಡಿದ್ರೆ ಸೊ ಫಿಫ್ಟಿ ತೌಸಂಡ್ ಅಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಬಿಸ್ನೆಸ್ಗೆ ನಾನು ಹಾಕ್ತೀನಿ ಅಂದರೆ ಒಂದು ತರ್ಟಿ ತೌಸಂಡ್ ಆ ಥರ ನನಗೆ ಸ್ಪ್ಲಿಟ್ ಮಾಡಿಬಿಡ್ತೀನಿ ಸೊ ಈ ಥರ ನೀವು ಸ್ಪ್ಲಿಟ್ ಮಾಡಬೇಕು ಲೆಟ್ಸ್ ಸಮರೈಸ್ ಇಟ್

ಸೊ ಪ್ಲೇ ಅಕೌಂಟ್ ಅಲ್ಲಿ ಯು ಹ್ಯಾವ್ ಟು ಪುಟ್ ಅನದರ್ ಟೆನ್ ಪರ್ಸೆಂಟ್ ಸೊ ಟೆನ್ 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 ತರ್ಟಿ ಆಯ್ತು ಸೊ ಇನ್ನೂ ಒಂದು ಟೆನ್ ಎಲ್ಲಿ ಬರುತ್ತೆ ಅಂದ್ರೆ ಅದನ್ನ ಮಿಸ್ ಮಾಡಿಬಿಟ್ಟೆ ಇನ್ನೂ ಒಂದು ಟೆನ್ ಪರ್ಸೆಂಟ್ ಬಂದ್ಬಿಟ್ಟು ಬೇಸಿಕ್ ನೀಡ್ಸ್ ಫುಡ್ ಶೆಲ್ಟರು ಸೊ ಈ ತರ ಆದ್ರೆ ನೀವು ಇದನ್ನ ಮ್ಯಾನೇಜ್ ಮಾಡ್ಕೊಳ್ಳಿ ಸ್ವಲ್ಪ ಜನಗೆ ಬೇಸಿಕ್ ನೀಡ್ಸು ಟೆನ್ ಪರ್ಸೆಂಟ್ ಅಲ್ಲೇ ಸಾಕಾಗಲ್ಲ ನೀವು ಟ್ವೆಂಟಿ ಪರ್ಸೆಂಟ್ ತಗೊಳ್ಳಿ ನಿಮ್ಮ ಬಿಸ್ನೆಸ್ಗೆ ಫಾರ್ಟಿ ಫೈವ್ ಪರ್ಸೆಂಟ್ ನ ಇನ್ವೆಸ್ಟ್ ಮಾಡ್ಬೋದು ಸೊ ಆ ಥರ ನೀವು ಪ್ಲಾನ್ ಮಾಡ್ಕೊಬೇಕು ಸೊ ಓವರ್ ಆಲ್ ನಿಮಗೆ ಫಾರ್ಟಿ ಪ್ಲಸ್ ಸಿಕ್ಸ್ಟಿ ಫಿಫ್ಟಿ ಫೈವ್ ಪರ್ಸೆಂಟ್ ಬಿಸ್ನೆಸ್ ಫೈವ್ ಪರ್ಸೆಂಟ್ ಚಾರಿಟಿ ಇದನ್ನೆಲ್ಲ ಆ್ಯಡ್ ಮಾಡಿ ನೋಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸೊ ಟೆನ್ ತೌಸಂಡ್ ನಿಮಗೆ ಬಂದಿತ್ತು ವಿಲ್ ಡೂ ದಿಸ್ ಟಾಸ್ಕ್ ಅಗೇನ್ ಈವೆಂಟ್ ಅಲ್ಲಿ ಇದನ್ನ ಎಷ್ಟು ನಮಗೆ ಮಾಡಿಸಿದ್ರು ಅಂದ್ರೆ ನಮಗೆ ಮೆಮೊರೈಸ್ ಆಗ್ಬಿಡ್ತು ಈಗ ಏನಾದ್ರೂ ಒಂದು ಕಾಸ್ ಬಂತಂದ್ರೆ ಸ್ಪಿಡ್ ಮಾಡ್ಬಿಡ್ತೀನಿ ಸ್ಪ್ಲಿಟ್ ಮಾಡಿಬಿಡ್ತೀನಿ ಓಕೆ ಸೊ ಸಿ ನನಗೆ ಈಗ ಟೆನ್ ತೌಸಂಡ್ ಬಂತು ಸೊ ಈ ಟೆನ್ ತೌಸಂಡ್ ನ ಫಸ್ಟ್ ತೌಸಂಡ್ ರುಪೀಸ್ ನ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಹಾಕ್ದೆ ಅದನ್ನ ನಾನು ಎತ್ತಲ್ಲ ಇನ್ನೂ ಒಂದು ಟೆನ್ ತೌಸಂಡ್ ನ ಎಲ್ ಟಿ ಎಸ್ ಎಸ್ ಲಾಂಗ್ ಟರ್ಮ್ ಸೇವಿಂಗ್ ಪ್ಲಾನ್ ಅಲ್ಲಿ ಹಾಕ್ದೆ ಏನಾದ್ರು ಏನಾದ್ರು ಬೇಕು ನನಗೆ ತಗೊಬೇಕು ಸ್ಟಿಕ್ ಆಗಿರೋ ವಿಷಯಗಳಂದ್ರೆ ತೌಸಂಡ್ ರುಪೀಸ್ ಅಲ್ಲಿ ಹಾಕದೆ ಅಲ್ಲಿ ಹಾಕಿದೆ ಆ ಬ್ಯಾಂಕ್ ಅಕೌಂಟ್ಗೆ ಹಾಕಿದೆ ಫಿಫ್ಟಿ ಫೈವ್ ಪರ್ಸೆಂಟ್ ನನ್ನ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬಿಸ್ನೆಸ್ಗೆ ಹೋಯ್ತು ಓಕೆ ಆಮೇಲೆ ಚಾರಿಟಿಗೆ ಫೈವ್ ಪರ್ಸೆಂಟ್ ಐನೂರು ರೂಪಾಯಿ ಅದಕ್ಕೆ ಹೋಯ್ತು ಪ್ಲೇ ಅಕೌಂಟ್ ಗೆ ತೌಸಂಡ್ ರುಪೀಸ್ ಸೊ ನನಗೇನಾದ್ರೂ ಸಪ್ಲಿಮೆಂಟ್ ಚಾಕ್ಲೇಟು ಏನಾದ್ರೂ ತೌಸಂಡ್ ರುಪೀಸ್ ಏನ್ ಬೇಕು ತಗೊಬೋದು ಓಕೆ ಸೊ ಅದಕ್ಕೆ ಹೋಯ್ತು ಆಮೇಲೆ ಲಾಸ್ಟ್ ಬೇಸಿಕ್ ನೀಡ್ಸ್ ಒಂದು ತೌಸಂಡ್ ರುಪೀಸ್ ಫುಡ್ ಏನಾದ್ರೂ ತಗೊಳ್ಬೇಕು ಏನಾದ್ರು ಬೇಸಿಕ್ ನೀಡ್ಸ್ ಮನೆಯಲ್ಲೇ ಇದೀನಿ ನಾನು ರೆಂಟ್ ಎಲ್ಲ ಏನು ಕಟ್ತಿಲ್ಲ ಸೊ ನನಗೆ ರೆಂಟ್ ಕಮ್ಮಿನೇ ಏನು ಇಲ್ಲ ಸೊ ಈ ತರ ಏನಾದ್ರು ನಾನು ತಗೋಳೋದಕ್ಕೋಸ್ಕರ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಈ ತರ ನೀವು ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡಿ ಫೈವ್ ಬ್ಯಾಂಕ್ ಅಕೌಂಟ್ಸ್ ನ ಓಪನ್ ಮಾಡಿ ನಿಮಗೆ ಬರೋ ಕಾಸ್ಟ್ ನ ಈ ತರ ಮ್ಯಾನೇಜ್ ಮಾಡಿ ಟ್ರಸ್ಟ್ ಮಿ ಈ ವಿಡಿಯೋನ ಸೀರಿಯಸ್ ಆಗಿ ತಗೊಂಡು ನೀವೇನಾದ್ರೂ ಈ ಒಂದು ಪಾಯಿಂಟ್ಸ್ ನ ಇಂಪ್ಲಿಮೆಂಟ್ ಮಾಡಿದೀರಾ ಇಂಪ್ಲಿಮೆಂಟ್ ನೀವು ಆ್ಯಕ್ಷನ್ ತಗೊಳ್ಬೇಕು ಆಕ್ಷನ್ ತಗೊಂಡಿದ್ದೀರಾ ಅಂದ್ರೆ ಎಷ್ಟು ಚೇಂಜಸ್ ಆಗುತ್ತೆ ನಿಮ್ಮ ಲೈಫಲ್ಲಿ ಅನ್ನೋದನ್ನ ನೋಡಿ ಇಂಪ್ಲಿಮೆಂಟ್ ಮಾಡಿದವರು ದಯವಿಟ್ಟು ಮತ್ತೆ ಇದೇ ವಿಡಿಯೋಗೆ ಕೆಳಗಡೆ ಬಂದು ಬ್ರೋ ನಾನು ಇಂಪ್ಲಿಮೆಂಟ್ ಮಾಡಿದೆ ಸೊ ಇದೆಲ್ಲ ನನಗೆ ಚೇಂಜಸ್ ಆಗ್ತಿದೆ ನಾನು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಕಾಸನ ಅಂತ ನಿಮ್ಗೆ ಅನ್ಸಿದ್ರೆ ಇಲ್ಲಿ ಬಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಮಾತ್ರ ಕಮೆಂಟ್ ಮಾಡಿ ಸೊ ಇಷ್ಟು ಎಫರ್ಟ್ ಹಾಕಿ ನಾನು ಮಾತಾಡ್ತಿರೋ ಅದರಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಅಗೇನ್ ಇಲ್ಲಿವರೆಗೂ ನೀವು ವಿಡಿಯೋ ನೋಡಿದ್ದೀರಾ ಅಂದ್ರೆ ಆ ಥ್ಯಾಂಕ್ ಯು ಸೋ ಮಚ್ ಸೊ ಕಮೆಂಟ್ ಮಾಡಿ ಸೊ ಲಾಸ್ಟ್ವರೆಗೂ ನೋಡಿದ್ದೀನಿ ನಿಮಗೆ ಈ ಟೇಕ್ಅೇಸ್ ಹೆಂಗ್ ಅನಿಸ್ತು ಇದನ್ನೆಲ್ಲಾದರೂ ನೀವು ಮತ್ತೆ ಕಲ್ತ್ಕೊಂಡಿದ್ದೀರಾ ಪ್ರೀವಿಯಸ್ ಆಗಿ ಅನ್ನೋದನ್ನ ನನಗೆ ಶೇರ್ ಮಾಡಿ ಬಿಕಾಸ್ ಇದನ್ನ ಈವೆಂಟ್ಸಲ್ಲಿ ಮಾತ್ರ ಹೇಳ್ಕೊಡ್ತಾರೆ ನಾನು ಜಾಸ್ತಿ ನ ಅಟೆಂಡ್ ಮಾಡ್ತಿರ್ತೀನಿ ಈ ಥರ ಲರ್ನಿಂಗ್ಸ್ನೆಲ್ಲ ನಿಮಗೂ ಬೇಕು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ ಲರ್ನಿಂಗ್ಸ್ ಅಂತ ನಾನು ಇದೇ ಥರ ವಿಡಿಯೋಸ್ ಜಾಸ್ತಿ ಮಾಡಿ ಹಾಕ್ತಿರ್ತೀನಿ ಇನ್ನು ಮುಂದೆ ನೆಕ್ಸ್ಟ್ ವಿಡಿಯೋಸ್ ಇದೇ ಥರ ಬರ್ತಿರುತ್ತೆ ಸಪೋರ್ಟ್ ಮೀ ಇನ್ ದಿಸ್ ಜರ್ನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಅಂಟಿಲ್ ದೆನ್ ಸ್ಟೇ ಫಿಟ್ ಆ್ಯಂಡ್ ಸ್ಟೇ ಹೆಲ್ದಿ